नमस्कार वीक्षकरे सवी कुक्स के स्वागत नाविवत्तु बाळेकाय सांबार माडो तोरिसिकोड्ता इद्दीवि मलेनाडिन कडे माडुवंत विशेषवाद ब्राह्मणर शैलिय बाळेकाय सांबार इदु याके ब्राह्मणर शैली अंत हेळ्ता इद्दीनि अंद्रे हव्यक ब्राह्मणर मनेयल्लि ई रीतिय सांबारन्न तयारिस्तारे विशेषवागि ओंदिष्टु सामग्रिगळन्न एक्स्ट्रा हाकोद्रिंद तुंबा रुचियागि बरुत्ते इदु इक्रे नानिल्लि आल्रेडि बेयिसि रेडि इट्कोंडिरुवंत तोगरि बेळे तोरिस्ता इद्दीनि नोडि इदु पॉलिश कड़मे आगिरुवंत ಮನೆಯಲ್ಲಿ ನಾವು ಬೆಳ್ಕೊಂಡಿರೋ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ನಾವು ಬೇಗ ಆಗಲಿ ತೋರಿಸೋದಕ್ಕೆ ಅಂತ ಮತ್ತು ತುರಿದಿಟ್ಟಿರುವಂಥ ತೆಂಗಿನಕಾಯಿ ರೆಡಿ ಇಟ್ಕೊಂಡಿದ್ದೀವಿ ಹಾಗೆ ಮಸಾಲೆಗೆ ಏನೇನು ಬೇಕು ಅಂತ ಒಂದ್ಸಲ ತೋರಿಸ್ತೀನಿ ಆಮೇಲೆ ಮತ್ತೆ ಇದನ್ನು ಹುರಿಯೋವಾಗ ನೀವು ಮಾಡೋ ಪ್ರೊಸೀಜರಲ್ಲಿ ಮತ್ತೆ ರಿಕಾಲ್ ಮಾಡ್ಕೊಳ್ಬಹುದು ಸಾಮಗ್ರಿಗಳನ್ನು ಸ್ವಲ್ಪ ಹುಣಸೆಹಣ್ಣು ಅಥವಾ ನಾವು ಮಲೆನಾಡು ಕಡೆ ಬಳಸುವಂಥ ಬೇರೆ ಥರ ಹುಳಿ ಇದು ಹುಳಿ ಸೊಪ್ಪು ಅಂತೀವಿ ಹುಣಸೆಹಣ್ಣಾದರೂ ಬಳಸ್ಕೊಳ್ಬೋದು ಒಣ ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಇಲ್ಲ ನೀವು ಗುಂಟೂರಾದ್ರೂ ಖಾರ ನೋಡಿಕೊಂಡು ಸೇರಿಸ್ಕೊಳ್ಬೋದು ಬ್ಯಾಡ್ಗಿ ಮೆಣಸಿನಕಾಯಿ ತುಂಬ ರುಚಿ ಕೊಡುತ್ತೆ ಇನ್ನು ಮಸಾಲೆ ಪದಾರ್ಥಗಳು ಮುಖ್ಯವಾಗಿ ಇದಕ್ಕೆ ಧನಿಯಾ ಇದನ್ನು ಮಿಸ್ ಮಾಡಲೇಬೇಡಿ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೇಕೇ ಬೇಕು ಉದ್ದಿನ ಬೇಳೆ ಒಂದು ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ಒಂದು ಅಥವಾ ಎರಡು ಸ್ಪೂನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಿಮ್ಗೆ ಇಷ್ಟ ಹೇಗೆ ಒಂದು ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಬಹುದು ಬೆಳ್ಳುಳ್ಳಿ ಒಂದು ಎಂಟು ಎಸಳಷ್ಟು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಚೂರು ಒಂದು ಹತ್ತು ಎಂಟರಿಂದ ಹತ್ತು ಮೆಂತೆ ಕಾಳು ಹಾಗೆ ಲವಂಗ ಮತ್ತು ಚಕ್ರ ಮೊಗ್ಗು ಅಂತೀವಲ್ಲ ಮೊಗ್ಗನ್ನು ಸ್ಕಿಪ್ ಮಾಡಬಹುದು ಲವಂಗ ಒಂದು ಹಾಕಿದರೂ ಸಾಕು ಹಾಗೆ ಜೀರಿಗೆ ಇದಿಷ್ಟು ಐಟಮ್ಸ್ ನಾವು ಇಲ್ಲಿ ರೆಡಿ ಇಟ್ಕೊಂಡಿದ್ದೀವಿ ಇದು ಹುರಿಯೋದಕ್ಕೆ ಈಗ ನಾವು ಸಾಂಬಾರ್ ಶುರು ಮಾಡೋಣ ಮೊದಲನೇದಾಗಿ ಬಾಳೆಕಾಯಿ ಹೆಚ್ಚಿಕೊಳ್ತಾ ಇದ್ದೀವಿ ನಾವು ಇದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಂತ ಅನಿಸಿದ್ರೂ ಏಕೆಂದರೆ ಬಾಳೆಕಾಯಿಗೆ ಹೆಚ್ಚಿ ಅದನ್ನು ಬೇಯಿಸ್ಕೊಳ್ಬೇಕು ಆಮೇಲೆ ಮಸಾಲೆ ಹುರಿದು ರುಬ್ಬಿ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅನಿಸ್ಬಹುದು ದಿಢೀರಂತ ಮಸಾಲ ಪೌಡ್ರ್ ಹಾಕಿ ಸಾಂಬಾರು ಪೌಡ್ರ್ ಹಾಕಿ ಸಾಂಬಾರು ಮಾಡಿಬಿಡ್ಬಹುದಲ್ಲ ಅಂತ ಅಂದ್ಕೊಳ್ಬಹುದು ಯಾಕೆಂದರೆ ಈಗ ಎಲ್ಲರಿಗೂ ಟೈಮ್ ಇರಲ್ವಲ್ಲ ಹಾಗಾಗಿ ಆದರೆ ಈ ಸಾಂಬಾರು ಒಂದ್ಸಲ ಮಾಡಿ ನೋಡಿದರೆ ಎಷ್ಟು ರುಚಿ ಮನೆಯವರೆಲ್ಲ ಎಷ್ಟು ಇಷ್ಟಪಡ್ತಾರೆ ಈ ಸಾಂಬಾರನ್ನ ಇನ್ನೂ ಸ್ವಲ್ಪ ಊಟ ಜಾಸ್ತಿನೇ ಹೋಗುತ್ತೆ ಅದರಲ್ಲೂ ಕೆಲವರಿಗೆ ಬೇಡ ಊಟ ಸೇರೋದೇ ಇಲ್ಲ ಅಂತಿದ್ರೆ ಇಂಥ ಸಾಂಬಾರು ಮಾಡಿಕೊಟ್ಬಿಟ್ರೆ ಪದೇ ಪದೇ ಕೇಳ್ತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಇದು ಹಾಗಾಗಿ ಸ್ವಲ್ಪ ಟೈಮ್ ಆದ್ರೂ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬಾಳೆಕಾಯಿ ಹೆಚ್ಚಿ ನೀರಲ್ಲಿ ಹಾಕ್ಕೋಬೇಕು ಯಾಕಂದರೆ ಅದು ತೊಗರಿನ ಅಂಶ ಅಂದರೆ ಒಂದು ಸ್ವಲ್ಪ ಡ್ರೈ ಆಗಿ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರಲ್ಲಿ ಹಾಕ್ಕೊಳ್ಳೋಣ ಹೆಚ್ಚಿ ಆಮೇಲೆ ಬೇಯಿಸ್ಕೊಳ್ಳೋಣ ನಾವು ನೋಡಿ ಈಗ ಸಿಪ್ಪೆ ತೆಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆಮೇಲೆ ಬೇಯಿಸೋಣ ನೋಡಿ ಈ ಥರ ಒಂದು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಬೇಯಿಸುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಣ್ಣೆ ಕೂಡ ಸೇರಿಸ್ಕೊಳ್ಬಹುದು ನೀವು ನಾವು ಉಪ್ಪು ಅರಿಶಿನ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀವಿ ಈಗ ಕುಕ್ಕರಲ್ಲಾದರೆ ಫಾಸ್ಟಾಗಿ ಆಗುತ್ತೆ ಈಗ ಮಸಾಲೆ ಎಲ್ಲ ಹುರ್ಕೊಳ್ತೀವಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಬಂದಮೇಲೆ ನಾನು ಆಲ್ರೆಡಿ ತೋರಿಸಿದ್ನಲ್ವಾ ಆ ಮಸಾಲೆ ಪದಾರ್ಥಗಳನ್ನೆಲ್ಲ ಈಗ ಹುರ್ಕೊಳ್ಳೋಣ ಉದ್ದಿನ ಬೇಳೆ ಕಡಲೆಬೇಳೆ ಈಗ ಧನಿಯಾ ಹಾಕ್ತಾ ಇದ್ದೀವಿ ಬೆಳ್ಳುಳ್ಳಿ ಮೆಂತೆ ಲವಂಗ ಜೀರಿಗೆ ಹಾಕ್ತಾ ಇದ್ದೀವಿ ಇದೆಲ್ಲ ಹಾಕಿ ಬೇಕಿದ್ದರೆ ಚಕ್ರ ಮೊಗ್ಗನ್ನು ಸೇರಿಸ್ಕೊಂಡು ಹುರ್ಕೊಳ್ಳೋದು ಹಾಗೆ ಈಗ ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸುಮಾರು 10-12 ಮೆಣಸಿನಕಾಯಿಗಳಿವೆ ಇಲ್ಲಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಕಿ ಹುರ್ಕೊಳ್ತಾ ಇದ್ದೀವಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಯಾವುದು ಹತ್ತೋಗೋಕೆ ಬಿಟ್ಕೋಬೇಡಿ ಯಾಕಂದರೆ ಒಂದೊಂದು ವೇಗದಲ್ಲಿ ಅದು ಹುರಿಯೋದ್ರಿಂದ ಎಲ್ಲ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಹುರ್ಕೊಳ್ಳುತ್ತೆ ಈಗ ಹುರ್ಕೊಂಡಿರೋ ಮಸಾಲೆ ತೆಂಗಿನ ತುರಿ ಹುಳಿ ಎಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ
ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಈಗ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಈಗೆಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು ಈಗ ಬಾಳೆಕಾಯಿ ಹೋಳು ಬೇಯೋಕಿಟ್ಟಿದ್ವಲ್ವಾ ಬೇಳೆ ಬೆಂದಿತ್ತು ಆಲ್ರೆಡಿ ಬಾಳೆಕಾಯಿ ಹೋಳು ಕೂಡ ಬೆಂದಿದೆ ನೋಡಿ ಈ ತರ ಆಗಿದೆ ಈಗ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಬೇಕಿದ್ರೆ ಎಕ್ಸ್ಟ್ರಾ ಸಾಕಾಗಿಲ್ಲ ಅಂದ್ರೆ ನೋಡಿ ಟೇಸ್ಟ್ ಚೆನ್ನಾಗಿ ಕುದಿಸಬೇಕು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಈ ತರ ಬೇಯಿಸ್ಕೊಂಡಿರೋ ಬೇಳೆ ಬಾಳೆಕಾಯಿ ಹೋಳು ಬೆಂದಿರೋದು ಮಸಾಲೆ ಎಲ್ಲ ಹಾಕಿದೀವಿ ಉಪ್ಪು ನಾವು ಆಲ್ರೆಡಿ ಹಾಕಿದ್ವಿ ಬೇಯುವಾಗ ಈ ಬಾಳೆಕಾಯಿ ಬೇಯುವಾಗ ಬೇಕಿದ್ರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಕೊಂಡು ಈಗ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊತೀವಿ ನಾವು ಚೂರೇ ಚೂರು ಮಲೆನಾಡಿನ ಕಡೆ ಅಡುಗೆಗಳಿಗೆ ಸ್ವಲ್ಪ ಬೆಲ್ಲ ಹಾಕ್ತೀವಿ ಅಥವಾ ಸಕ್ಕರೆ ಹಾಕ್ಕೋಬೋದು ಅಂದರೆ ಅದೇನು ಸಿಹಿ ಸಿಹಿ ಬರಲ್ಲ ಸಾಂಬಾರು ಉಡುಪಿ ಶೈಲಿ ಸಾಂಬಾರಲ್ಲ ಇದು ಖಾರದ ಜೊತೆಗೆ ಸೇರೋದಕ್ಕೆ ಒಂದು ಸ್ವಲ್ಪ ಅದು ನಿಮಗೆ ತಿನ್ನೋವಾಗ ಸಿಹಿ ಟೇಸ್ಟ್ ಏನು ಬರಲ್ಲ ಚೂರೇ ಚೂರು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಬೋದು ನಾವು ಈಗ ಸಕ್ಕರೆ ಸೇರಿಸಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಇದು ಒಳ್ಳೆ ನಿಮ್ಗೆ ಹಸಿ ಸ್ಮೆಲ್ ಹೋಗಿ ಘಮ ಘಮ ಅಂತ ಇಡೀ ಮನೆ ತುಂಬ ಸುವಾಸನೆ ಆವರಿಸ್ಕೊಳ್ಳುತ್ತೆ ಆವಾಗ ಸಾಂಬಾರ್ ರೆಡಿ ಆಗಿದೆ ಅಂತ ಅರ್ಥ ಕರಿಬೇವಿನ ಎಲೆ ಸೇರಿಸಿದ್ದೀವಿ ಈಗ ಚೆನ್ನಾಗಿ ಕುದಿಲಿ ಅದು ಒಂದು 10 ನಿಮಿಷ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅನ್ನದ ಜೊತೆಗೆ ತುಂಬ ರುಚಿಯಾಗಿ ಬರುತ್ತೆ ಇದು ದೇವಸ್ಥಾನದಲ್ಲೆಲ್ಲ ಮಾಡೋ ಸಾಂಬಾರ್ನ ಟೇಸ್ಟ್ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಾಳೆಕಾಯಿ ಸಾಂಬಾರನ್ನ ಈ ಥರ ಇದೇ ಮಸಾಲೆಯಲ್ಲಿ ಇನ್ನೂ ಬೇರೆ ಬೇರೆ ಸಾಂಬಾರು ಕೂಡ ಮಾಡ್ಬೋದು ನೀವು ಬಾಳೆಕಾಯಿಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಸಾಂಬಾರು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ತರಕಾರಿಗಳಲ್ಲಿ ಯಾವ್ಯಾವ ಥರ ಸಾಂಬಾರು ಮಾಡಬಹುದು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತರ್ತೀವಿ ವೀಡಿಯೋಸ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸವಿ ಕುಕ್ಸ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು